ಈಗ ಈ ಕಾರ್ಯಕ್ರಮ ಈಗ ಹೆಡ್ ಈಗ ಇಲ್ಲಿ ನೀರನ್ನ ಎತ್ತತಕ್ಕಂತ ಕೆಲಸ ಸಂಪೂರ್ಣ ಆಗಿದೆ. ಹೆಡ್ ವರ್ಕ್ಸ್ಗಳೆಲ್ಲ ಈಗ ಡಿಲಿವರಿ ಏನಿದೆ, ಕೆನಾಲ್ಗಳು ವರ್ಕ್ಸ್ ಏನಿದಾವೆ ಅಲ್ಲಿ, ಈ ರೀತಿ ಫಾರೆಸ್ಟ್ನವರ ಕೆಲವು ಅಡಚಣೆಗಳಿಂದ, ಅಡಚಣೆ ಅಂತ ನಾನು ಹೇಳೋದಿಲ್ಲ, ಅವರ ಆಕ್ಷೇಪಣೆಗಳಿಂದ ಸ್ವಲ್ಪ ತಡ ಆಗ್ತಾ ಇದೆ. ಅದನ್ನು ಕೂಡ ನಾವೆಲ್ಲ ಸರಿಪಡಿಸಿ ನೆಕ್ಸ್ಟ್ ಈ ಸೀಸನ್ಗೆ ನಾವು ಅವೆಲ್ಲ ಸುಗಮವಾಗಿ ನೀರು ಹರಿತಕ್ಕಂಥದ್ದಕ್ಕೆ ವ್ಯವಸ್ಥೆನ ಮಾಡ್ತೇವೆ. ಇದು DC4 ಅಂತ ಹೇಳಿದ್ರೆ 42 ಕಿಲೋಮೀಟರ್ ವರೆಗೂ ಬೇಲೂರ್ ಬಾರ್ಡರ್ ವರೆಗೂ ಹೋಗುತ್ತೆ. 42 ಕಿಲೋಮೀಟರ್ ಹೋಗುತ್ತೆ. ನಾನು ಹೇಳಿ ಈಗ ಒಟ್ಟಾರೆ ನಮ್ಮ ಎತ್ತಿನಹೊಳೆ ಯೋಜನೆಯನ್ನು 4 ವಿಭಾಗಗಳಾಗಿ ವಿಂಗಡಿಸಿದ್ದೀವಿ. ಅವರು MD ಅವರು ಒಂದು ಇಲ್ಲಿರೋದು ಹೆಡ್ ವರ್ಕ್ಸ್ ಅಂದ್ರೆ ಲಿಫ್ಟ್ ಕಾಂಪೊನೆಂಟ್ ಅಂತೀವಿ. ಎರಡನೇದು ಗುರುತ್ವ ಕಾಲುವೆ ಅಂದ್ರೆ ಗ್ರಾವಿಟಿ ಕೆನಾಲ್, 261 ಕಿಲೋಮೀಟರ್ ಇದೆ. ಆಮೇಲೆ 5 ಫೀಡರ್ ಬರುತ್ತೆ. 4ನೇದು ಸಮತೋಲನ ಜಲಾಶಯ. ಅದರಲ್ಲಿ ಈಗ ಮೊದಲನೇ ಹಂತದ ಕಾಮಗಾರಿ ನಮ್ಮದು ಹೆಡ್ ವರ್ಕ್ಸ್, ಇದು ಲಿಫ್ಟ್ ಕಾಂಪೊನೆಂಟು ಸಂಪೂರ್ಣ ಕಂಪ್ಲೀಟ್ ಆಗಿದೆ. ಅದರಲ್ಲಿ 8 ವಿಯರ್ ಇದೆ, 9 ಪಂಪ್ ಹೌಸ್ ಇದೆ, 8 ಸಬ್ಸ್ಟೇಷನ್ಸ್ ಇದೆ, 126 ಕಿಲೋಮೀಟರು ಪೈಪ್ಲೈನ್ ನೆಟ್ವರ್ಕ್ ಇದೆ, 343 ಈ ಥರದ್ದು ಟವರ್ಸ್ ಇದೆ, 52 ಕಿಲೋಮೀಟರು ಸಿಂಗಿಂಗ್ ಲೈನ್ ಇದೆ. ಇದು 4,115 ಕೋಟಿ. 2014 ಮಾರ್ಚಲ್ಲಿ ಸ್ಟಾರ್ಟ್ ಆಯಿತು, ಈಗ 2024 ನಾವು ಕಂಪ್ಲೀಟ್ ಮಾಡಿದ್ದೀವಿ. 24 DMC ಈಗ ನೀರೆತ್ತೋದು. ಈಗ ಇಲ್ಲಿವರೆಗೂ 15.11 TMC ನೀರು ಹರಿದೋಗಿದೆ. ಆ ಟೈಮಲ್ಲಿ ನಾವು ಟ್ರಯಲ್ ರನ್ ಮಾಡಿಕೊಂಡ್ವಿ. ಇದು 10 ವರ್ಷದ ಹಿಂದೆ ಮಾಡಿದ್ದಲ್ಲ, ಸ್ವಲ್ಪ ಸ್ವಲ್ಪ ಲೀಕ್ ಬಂತು, ಇದಾಯಿತು, ಅದನ್ನೆಲ್ಲ ಈಗ ರೆಕ್ಟಿಫೈ ಮಾಡ್ಕೊಂಡಿದ್ದೀವಿ. ಇದು ಹೆಡ್ ವರ್ಕ್ಸ್ ಎಲ್ಲನೂ ಕಂಪ್ಲೀಟು ನಾವು ಮುಗಿಸಿದ್ದೀವಿ. ಈಗ 8 ವಿಯರ್ ಪೈಕಿ 7 ವಿಯರ್ಗಳಿಂದ ನಾಳೆ ನೀರೆತ್ತುತ್ತೀವಿ. ಇದು ಇನ್ನೊಂದು 8ನೇ ವಿಯರು ನಮ್ಮ ಸಬ್ಸ್ಟೇಷನ್ ಇನ್ನೊಂದು ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ. ಓನ್ಲಿ 1 TMC ಅಷ್ಟೇ ಅದು. ನಾವು ನೀರು ಎತ್ತಿದ್ರೆ ಇಲ್ಲಿ ದೊಡ್ಡ ನಗರದ ಹತ್ರ 8 ವಿಯರಿಂದನೂ DC3 ಈಗ ಅಲ್ಲಿ ಹೋಗ್ತಾ ಇದ್ದೀವಿ, ಡೆಲಿವರಿ ಚೇಂಬರ್ 3 ಬರುತ್ತೆ. ಅಲ್ಲಿಂದ ಮತ್ತೆ ನೀರು ಎತ್ತಿದ್ರೆ ಇಲ್ಲಿ ನಾವು ಕುಂತಿದ್ದೀವಲ್ಲ, ಇದು ಹೆಬ್ಬನಹಳ್ಳಿ DC4 ಬರುತ್ತೆ. ಇಲ್ಲಿಂದ ಗ್ರಾವಿಟಿ ಕೆನಾಲು ನಮ್ಮ ದೊಡ್ಡಬಳ್ಳಾಪುರದವರೆಗೂ 261 ಕಿಲೋಮೀಟರ್ ಇದೆ. ಇದು 0 ಇದ್ದರೆ ದೊಡ್ಡಬಳ್ಳಾಪುರ 160 ಮೀಟರ್ ಕೆಳಗಡೆ ಇದೆ, ನಮ್ಮದು ಸ್ಲೋಪಲ್ಲೇ ನೀರು ಹೋಗುತ್ತೆ. ಅಲ್ಲಿವರೆಗೂ 261 ಕಿಲೋಮೀಟ್ರಲ್ಲಿ 162 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದೀವಿ. 25 ಕಿಲೋಮೀಟ್ರು ಪ್ರೋಗ್ರೆಸ್ಸಲ್ಲಿದೆ. ಇನ್ನು 50 ಕಿಲೋಮೀಟ್ರ್ ಪೈಕಿ 19.41 ಕಿಲೋಮೀಟ್ರು ಫಾರೆಸ್ಟಲ್ಲಿ ಬರುತ್ತೆ, 20 ಕಡೆ ಬರುತ್ತೆ. 38ನೇ ಕಿಲೋಮೀಟ್ರಲ್ಲಿ ಸ್ಟಾರ್ಟ್ ಆಗಿ 229ನೇ ಕಿಲೋಮೀಟ್ರ್ವರೆಗೂ ಫಾರೆಸ್ಟ್ ಇದೆ. ಬಿಟ್ಸ್ ಆ್ಯಂಡ್ ಪೀಸಸ್ 20 ಜಾಗದಲ್ಲಿದೆ, 19.41 ಕಿಲೋಮೀಟ್ರು. ಅದಕ್ಕೆ 502 ಎಕರೆ ಜಾಗ ಕೊಡಬೇಕಾಗಿತ್ತು. ಈಗಾಗಲೇ ಹಾಸನ್ DC ಅವರು ಜಾಗ ಕೊಟ್ಟಿದ್ದಾರೆ, ತುಮಕೂರು DC ಸಾಹೇಬರು ಎಲ್ಲ ಹೇಳಿದ್ದಾರೆ, ಇನ್ನೊಂದು ವಾರದಲ್ಲಿ ಬರುತ್ತೆ. ಅದನ್ನು ನಾವು ಕಂಪ್ಲೀಟ್ ಮಾಡ್ಕೊತೀವಿ. ಈಗ ನಮ್ಮದೇನು ಉದ್ಘಾಟನೆ, ಮೊದಲನೇ ಅಂಥದ್ದು ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ನೀರು 42 ಕಿಲೋಮೀಟ್ರ್ವರೆಗೂ ಮುಂದೆ ತಗೊಂಡೋಗ್ಬೋದಿತ್ತು. ಅಲ್ಲಿ ಬೇಲೂರು ಬಾರ್ಡ್ರು, ನಮ್ಮ ಐದಳ್ಳ ಕಾವಲು, ನಾಯಕನ ಕೆರೆ, ಅಲ್ಲಿ ಫಾರೆಸ್ಟ್ ಬರ್ತಾ ಇದೆ. ಫಾರೆಸ್ಟ್ನವರು ಕ್ಲಿಯರೆನ್ಸ್ ಕೊಟ್ಟಿಲ್ಲ, ಇನ್ನೊಂದು 15 ದಿವಸದಲ್ಲಿ ಕ್ಲಿಯರೆನ್ಸ್ ಕೊಡ್ತಾರೆ. ನಾವು ಎತ್ತಿರ ಎಫರ್ಟ್ ವೇಸ್ಟ್ ಆಗಬಾರ್ದು ಅಂತೇಳಿ 32.5 ಕಿಲೋಮೀಟ್ರಲ್ಲಿ ನಮ್ಮದು ಕೆನಾಲ್ ಎಸ್ಕೇಪ್ ಇದೆ. ಈ ನೀರನ್ನ ಅಲ್ಲಿ ನಾವು ಬಿಟ್ಟರೆ 132 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ವಾಣಿ ವಿಲಾಸ ಸಾಗರಕ್ಕೆ ನೀರು ಹೋಗುತ್ತೆ. ಫ್ಲೋಯಿಂಗ್ ಈಗಾಗಲೇ ನಾಲೆ ಇದೆ, ರಿವರ್ ಇದೆ. ಈಗಾಗಲೇ ಅಲ್ಲಿ ನಾವು ಎಲ್ಲೆಲ್ಲಿ ಸ್ವಲ್ಪ ನೀರು ಹೊಲಗಳಿಗೆ ಹೋಗುತ್ತೋ ವೆಜಿಟೇಷನ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದೀವಿ. ಹಳ್ಳ ಚಿಕ್ಕದಿದ್ದರೆ ಅಗಲ ಮಾಡಿದ್ದೀವಿ. ಈಗಾಗಲೇ ಹಳೇಬೀಡು ಕೆರೆ ತುಂಬಿದೆ, ಬೆಳವಾಡಿ ಕೆರೆ ತುಂಬ್ತಾ ಇದೆ. ಅದು ಮುಗಿಸಿ ನಮ್ಮ ವೇದಾವ್ಯಾಲಿಗೆ ಹೋಗುತ್ತೆ. ಇದು ನೆಕ್ಸ್ಟು 6ನೇ ತಾರೀಕು ಸ್ಟಾರ್ಟ್ ಆದರೆ November 1, November 6 60 ದಿವಸ ಚಾಲನೆಯಲ್ಲಿ ನೀರು ಹೋಗ್ತಾನೆ ಇರುತ್ತೆ. 60 ದಿವಸ ನೀರು 1500 ಕ್ಯುಸೆಕ್ಸ್ 7 ವಿಯರಿಂದ 3000 ಎತ್ಬೋದು. ನಾವು ಕೆನಾಲ್ ಕೆಪಾಸಿಟಿ 3000 ಇದೆ, ಆದರೆ ವಿಯರ್ ಅಲ್ಲಿ ನಮ್ಮದು ಕೆನಾಲ್ ಎಸ್ಕೇಪು 1500 ಮಾತ್ರ ತಗೊಳ್ಳೋದು ಲೋಡು. ಹಾಗಾಗಿ 1500 ಕ್ಯುಸೆಕ್ಸು 60 ದಿವಸ ಹೋದರೆ ಈ 5 TMC ನೀರು ವಿ ಸಾಗರಕ್ಕೆ ಹೋಗುತ್ತೆ ಸರ್. ಇಷ್ಟು ನಾವು